ಅನಂತಗಿರಿ ಬೆಟ್ಟಗಳ ನಡುವೆ ಭಯಂಕರವಾದ ಅಡವಿಯನ್ನು ದಾಟಿ ಹೋದರೆ ಕನಿಗಿರಿ ಎಂಬ ಒಂದು ಊರು ಬರುತ್ತೆ. ಆ ಊರಲ್ಲಿ ಮೊದಲನೇ ಮನೆ ಲೋಬಿ ವಂಶದವ್ರದು. ಹೆಸರಿಗೆ ತಕ್ಕಂತೆ ಆ ವಂಶದವ್ರು ಎಲ್ಲರಿಗೂ ಹಣದ ಹುಚ್ಚು. ಹಣಕ್ಕೋಸ್ಕರ ಎಂಥ ನೀಚದ ಕೆಲಸಕ್ಕಾದರೂ ಹಿಂಜರಿಯಲ್ಲ. ಸದ್ಯಕ್ಕೆ ಅಂಥ ದೊಡ್ಡ ಮನೆಯಲ್ಲಿ 3 ಜನನೇ ಇರೋದು. ವಸಂತರಾವ್, ಆತನ 2ನೇ ಹೆಂಡತಿ ರೋಜಾ, ಮೊದಲನೇ ಹೆಂಡತಿ ಸರಳಾಗೆ ಹುಟ್ಟಿದ ಮಗು ಅಪ್ಪು. ತಾತ ತಂದೆಯಿಂದ ಬಂದ ಹಣದ ಹುಚ್ಚಿಂದ ವಸಂತರಾವ್ ಸಹ ಅಧಿಕ ಹಣಕ್ಕೆ ಊರಲ್ಲಿ ಅವಸರ ಇರೋ ಜನಕ್ಕೆ ಹಣ ಸಾಲಕ್ಕೆ ಕೊಟ್ಟು 3 ಪಟ್ಟು ಜಾಸ್ತಿ ಹಣ ವಸೂಲಿ ಮಾಡ್ತಿದ್ದ. ಮತ್ತೆ ಕೊಡೋಕ್ಕಾಗದೇ ಇರೋರ ಹತ್ರ ಮನೆ, ಹಸು, ಹೊಲ ಎಲ್ಲ ಬಲವಂತವಾಗಿ ಹೇಳ್ಕೊಳ್ತಿದ್ದ. ಅಯ್ಯ ಅಯ್ಯ, ದಯವಿಟ್ಟು ನನ್ನ ಹಸುವನ್ನ ನನ್ನಿಂದ ದೂರ ಮಾಡಬೇಡಿ, ಅದೇ ನನ್ನ ಜೀವನಾಧಾರ. ನಾವು ಕೊಡೋ ದುಡ್ಡನ್ನ ಕೊಟ್ಬಿಟ್ಟು ನಿನ್ನ ಹಸುವನ್ನ ಕರ್ಕೊಂಡು ಹೋಗು. 1 ತಿಂಗಳಲ್ಲಿ ಬಡ್ಡಿ ಜೊತೆ ನಾನು ದುಡ್ಡು ಬರಬೇಕು, ಇಲ್ಲಾಂದ್ರೆ ಕಸಾಯ ಹತ್ರ ಇದನ್ನ ಮಾರ್ಬಿಡ್ತೀನಿ, ಜಾಗ್ರತೆ. ಇಷ್ಟು ಹಣ ಹುಚ್ಚಿರೋ ಹೆಂಗಂದ್ರೆ ಹಾಗೆ ಹಣ ಸಂಪಾದಿಸ್ತಿರೋ ವಸಂತಯ್ಯಗೆ ಮೊದಲನೇ ಹೆಂಡತಿ ಮಗ ಅಪ್ಪು ಹುಟ್ಟಿದಾಗ್ಲೇ ಅಂಗವಿಕಲನಾಗಿದ್ದ. ಎದ್ದು ಮಾತಾಡಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಯಾವಾಗ್ಲೂ ಕುರ್ಚಿ ಮೇಲೇನೆ ಇರ್ತಿದ್ದ. ಯಾಕ್ರಿ ಅಷ್ಟು ಕಠೋರವಾಗಿ ಊರಲ್ಲಿರೋ ಜನ ಪ್ರಾಣ ಹಿಂಡಿ ಹಣ ಸಂಪಾದಿಸ್ತಿದ್ದೀರಾ? ಇನ್ನು 10 ತರದವರು ಕೂತ್ಕೊಂಡು ತಿಂದ್ರು ಕರಗದೇ ಇರೋ ಆಸ್ತಿ ಇದೆಯಲ್ಲ. ಆಸ್ತಿ ಇದೆ ಅಂತ ಯಾರೋ ಗೊತ್ತಿಲ್ಲದೆ ಇರೋನ್ಗೆ ಫ್ರೀಯಾಗಿ ಕೊಡ್ಬೇಕಾ? ನಿಂಗೇನು ಗೊತ್ತಿಲ್ಲ, ಎಲ್ರಿಗೂ ದಾನ ಮಾಡಿಬಿಟ್ಟು ನನ್ನ ವಾರಸಿಗೆ ಏನೆತ್ತಿಡ್ಲಿ? ವಾರಸ್ರ ಯಾರಿದ್ದಾರೆ? ಒಬ್ನೇ ಒಬ್ಬನ ಮಗ, ಕನಿಷ್ಠ ಎದ್ದು ನಿಂತ್ಕೊಳ್ಳಕ್ಕಾಗಲ್ಲ. ನನಗೆ ಹೆಂಗೋ ಮಕ್ಕಳಾಗಲ್ಲ, ಇನ್ನ ಯಾರಿಗೋಸ್ಕರ ಇಷ್ಟು ತಾಪತ್ರಯ? ಮುಚ್ಚು ಬಾಯ್. ಅಪ್ಪುಗೆ ಎಷ್ಟೇ ಖರ್ಚಾದರೂ ಕೂಡ ಅವನನ್ನ ಮಾಮೂಲಿಯಾಗಿ ನಾನು ಮಾಡ್ತೀನಿ, ನೋಡ್ತಾ ಇರೋ. ಕತ್ಲಾಗ್ತಿದೆ. ಓಡ್ ಹೋಗಿ ದನ ಕೊಟ್ಟಿಗೆಗೆ ಬಾಗಲ್ ಹಾಕಿ, ಮನೆ ಒಳಗಡೆ ಹೊರಗಡೆ ಲೈಟ್ಸ್ ಆಫ್ ಮಾಡಿ, ಕಿಟಕಿಗಳು ಮುಚ್ಚಿಬಿಟ್ಟು ಕತ್ಲಲ್ಲಿ ಮಲ್ಕೊಂಡಿದ್ರು. ಲೋಬಿ ಅವರ ಬಂಗ್ಲಾ ಕತ್ಲಾಗ್ತಾನೆ ಎಲ್ಲ ಬಾಗಲ್ಗಳು ಮುಚ್ಚಿಬಿಡ್ತಾರೆ. ಕಪ್ಪಗಿನ ಕತ್ಲಲ್ಲಿ ಬಿಗೋ ಅಂತ ಇರ್ತಾರೆ. ಕತ್ಲಾದ್ಮೇಲೆ ಹೊಸಲು ದಾಟಿ ಯಾರೂ ಹೊರಗಡೆ ಬರಲ್ಲ, ಯಾಕಂದರೆ ಅವ್ರ ಮನೆ ಸುತ್ತ ದೆವ್ವ ರಾತ್ರಿಯೆಲ್ಲ ಓಡಾಡ್ತಾ ಇರುತ್ತೆ. ಹೊರಗಡೆ ಬಂದರೆ ಸಾಯಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಅನಂತಗಿರಿ ಬೆಟ್ಟದ ಮಾರ್ಗದಿಂದ ಕನಿಗಿರಿ ಬರೋ ದಾರಿಯಲ್ಲಿ ಕತ್ಲಾದರೆ ಯಾರೂ ಹೋಗಲ್ಲ. ಯಾಕೆ ಅಂದರೆ ಆ ದಾರಿ ದೆವ್ವಗಳ ದಾರಿ. ಕೂಗಾಟಕ್ಕೆ ಹೆದರಿ ನಡೀತಾ ಇರೋ ವ್ಯಕ್ತಿ ಇನ್ನೂ ವೇಗವಾಗಿ ನಡೆಯೋಕೆ ಶುರು ಮಾಡ್ತಾನೆ. ಆತನ ಹಿಂದೆ ಆ ದೆವ್ವದ ಕಾಲು ಇನ್ನೂ ವೇಗವಾಗಿ ಹಿಂಬಾಲಿಸ್ತಿದೆ. ಅಯ್ಯೋ ದೇವರೇ, ಏನು ಆ ಶಬ್ದ? ಯಾರು ಈ ರಾತ್ರಿಯಲ್ಲಿ ವಿಕೃತವಾಗಿ ಅಳ್ತಾ ಇರೋದು? ಆಟದಲ್ಲಿ ಬಂದಿದ್ದು ತಪ್ಪಾಯ್ತು ಅನ್ಸುತ್ತೆ. ದೇವ್ರೆ, ನೀನೇ ಕಾಪಾಡಬೇಕು. ಕಾಪಾಡಿ, ಕಾಪಾಡಿ, ದೆವ್ವ, ದೆವ್ವ. ನಮ್ಮ ಮಾವನ ಜೊತೆ ನನಗೆ ಮದುವೆ ಯಾವಾಗ? ನನ್ನ ಮಾವನ ಜೊತೆ ನನಗೆ ಮದುವೆ ಯಾವಾಗ? ಆ ನಗುಗೆ ಅವನಲ್ಲೇ ತಲೆ ಸುತ್ತಿ ಬಿದ್ದೋದ. ಆ ದೆವ್ವದ ಕೈ ಅವನ ಗಂಟ್ಲನ್ನ ಹಿಡ್ಕೊಳ್ಳುತ್ತೆ, ಕಾಲು ಅವನ ಎದೆ ಮೇಲೆ ಒದಿತಿದೆ. ದೆವ್ವ ತಲೆಯಲ್ಲಿರೋ ನಾಲಿಗೆ ಅವನ ರಕ್ತವನ್ನ ಹೀರ್ಬಿಟ್ಟು ಸಾಯಿಸ್ಬಿಡುತ್ತೆ. ಮರುದಿನ ಊರೆಲ್ಲ ಒಂದ್ ಕಡೆ ಸೇರ್ಕೊಂಡು ಆ ದೆವ್ವದ ಮಾರ್ಗದಲ್ಲಿ ಇನ್ನೊಬ್ಬ ಸತ್ತೋದ. ರಾತ್ರಿ ಆದರೆ ಆ ದಾರಿ ಇಷ್ಟು ಭಯಂಕರವಾಗಿ ಏನಕ್ಕೆ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಕನಗಿರಿ ದಾರಿ ಎಂಟ್ರೆನ್ಸ್ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಅನ್ನು ಹಾಕಿ ಕತ್ಲಾದ ಮೇಲೆ ಈ ದಾರಿಯಲ್ಲಿ ಹೋಗೋದು ಆಪತ್ತು, ಸತ್ತು ಹೋಗ್ತಾರೆ ಅಂತ ಒಂದು ಬೋರ್ಡ್ ಬರೆದು ಸಹ ಇಟ್ಟಿದ್ರು. ಆದ್ರೂ ಯಾರೋ ಒಬ್ರು ಗೊತ್ತಿಲ್ಲದೆ ಕತ್ಲಲ್ಲಿ ದಾರಿ ತಪ್ಪಿ ಆ ದೆವ್ವಗಳ ದಾರಿಯಲ್ಲಿ ಬಂದು ಆ ದೆವ್ವಗಳ ಕೈಯಲ್ಲಿ ಸಾಯ್ತಿದ್ದಾರೆ. ಇದು ಹೀಗಿದ್ದಾಗ ಒಂದು ರಾತ್ರಿ, ವಿಚಿತ್ರವಾಗಿದೆ, ಈ ದಾರಿಯಲ್ಲಿ ದೆವ್ವ ಇದೆಯಾ, ಹೋದ್ರೆ ಸತ್ತೋಗ್ತೀವಾ, ಅಂದ್ರೆ ಇದೇ ದಾರಿಯಲ್ಲಿ ನಾನು ಹೋಗ್ಬೇಕು. ಹಾಗೆ ಭೈರವ ಲಂಕಾಲಿರೋ ಅವ್ರ ಗುರುಗಳನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಗ್ತಾ ಹೋಗ್ತಾ ದೆವ್ವಗಳ ದಾರಿಯಲ್ಲಿ ಕಾಲಿಟ್ರು. ದಾರಿ ಮಧ್ಯದಲ್ಲಿ ಹೋದಾಗ ಸಾಧುನ ದೆವ್ವಗಳು ಹಿಂಬಾಲಿಸ್ತಿವೆ. ನನ್ನ ಮಾವನ ಜೊತೆ ನನಗೆ ಮದುವೆ ಯಾವಾಗ, ನನ್ನ ಮಾವನ ಜೊತೆ ನನಗೆ ಮದುವೆ ಯಾವಾಗ? ಆ ದೆವ್ವಗಳ ನಗುಗೆ, ಅದರ ಭಯಂಕರವಾದ ರೂಪಕ್ಕೆ ಸ್ವಲ್ಪನೂ ಭಯ ಪಡಲಿಲ್ಲ ಆ ಸಾಧು. ನಿಮ್ಮ ಮಾವನನ್ನ ಕರ್ಕೊಂಬರೋದಕ್ಕೆ ನಾನು ಹೋಗ್ತಾ ಇದ್ದೀನಿ, ನೀನನ್ನ ಹೋಗಕ್ ಬಿಟ್ರೆ ನಿಮ್ಮ ಮಾವನನ್ನ ಕರ್ಕೊಂಬರ್ತೀನಿ, ನಿನ್ಗೆ ಮದುವೆ ಮಾಡಿಸ್ತೀನಿ. ಮಾವನ ಜೊತೆ ನನ್ನ ಮದುವೆ ಮಾಡ್ತೀಯಾ? ಸರಿ, ಹಾಗಾದ್ರೆ ಹೊರಡು ಹೊರಡು, ಬೇಗ ನಮ್ಮ ಮಾವನ್ನ ಕರ್ಕೊಂಡ್ ಬಾ, ಹೋಗು. ಹುಷಾರು ಸ್ವಾಮಿ, ದಾರಿಯಲ್ಲಿ ಲೋಬಿ ಅವ್ರ ಮನೆ ಹೊಸಳು ಮಾತ್ರ ತುಳಿಬೇಡ ಅಂತ ಹೇಳಿ ಮೂರು ದೆವ್ವಗಳು ಮಾಯ ಆಯ್ತು. ಆ ಕತ್ಲಲ್ಲಿ ನಡೀತಾ ಕನಗಿರಿ ಊರಿನಾಚೆ ಸೇರ್ಕೊಂಡ್ಮೇಲೆ ಮೊದಲನೇ ಮನೆ ಸುತ್ತ ಶಬ್ದ ಮಾಡ್ತಾ ದೆವ್ವದ ಕುದುರೆ ಓಡಾಡ್ತಿದೆ. ಭಯಂಕರವಾಗಿ ರಕ್ತದೊಂದಿಗೆ ನೆಂದಿದೆ ಆ ಕುದುರೆ. ಹಾಗೆ ನಡ್ಕೊಂಡು ಹೋಗಿ ನೋಡಿದ್ರೆ ನಿರ್ಮಾನುಷ್ಯವಾಗಿರೋ ಬೀದಿಯಲ್ಲಿ ಎರಡು ಅಸ್ಥಿಪಂಜರಗಳು ಒಂದು ಪಲ್ಲಕ್ಕಿನ ಹೊತ್ಕೊಂಡು ಹೋಗ್ತಿದ್ದಾವೆ. ಪಲ್ಲಕ್ಕಿಯಲ್ಲಿ ಮದುವೆ ಹುಡುಗಿಗೆ ತಲೆ ಇಲ್ಲ. ಇದೆಲ್ಲ ಆಶ್ಚರ್ಯದಲ್ಲಿ ನೋಡ್ತಿದ್ದಾರೆ ಸಾಧು. ಸಾಧು ನೋಡ್ತಾ ಇದ್ದಂಗೆ ಆ ಪಲ್ಲಕ್ಕಿ ಹೋಗಿ ಲೋಬಿಯವರ ಮನೆ ಸುತ್ತ ಕುದುರೆ ಸುತ್ತಾಡ್ತಿರುತ್ತೆ. ತಕ್ಷಣ ಸಾಧು ಆತನ ಮಹಿಮೆ ಇರೋ ಕಮಂಡಲದಿಂದ ನೀರನ್ನು ತೆಗೆದು ಸ್ಕಲಿತಂ ವಿಕೃತಂ ಆತ್ಮಬಂಧನಂ ದಿಗ್ಬಂಧನಂ ಕ್ರೀಂ ಕ್ರೀಂ ಹೋಂ ಫಟ್ ಅಂತ ಆ ಮನೆ ಮೇಲೆ ಮಂತ್ರಜಲ ಚೆಲ್ಲಿದ ಮೇಲೆ ಕುದುರೆ ಪಲ್ಲಕ್ಕಿ ಎರಡೂ ಮಾಯ ಆಗೋಗುತ್ತೆ. ಸಾಧು ಹೋಗಿ ಬಾಗ್ಲೆಷ್ಟು ತಟ್ಟಿದ್ರು ಯಾರೂ ಬಾಗ್ಲೆ ತೆಗೀಲಿಲ್ಲ. ಸಾಧು ನಡ್ಕೊಂಡು ಹೋಗಿ ಊರು ಮಧ್ಯದಲ್ಲಿರೋ ಮರದ ಕೆಳಗಡೆ ಕೂತ್ಕೊಂಡ್ರು. ಮರುದಿನ ನಡ್ಕೊಂಡು ಹೋಗ್ತಿರೋ ಸಾಧುವೊಂದಿಗೆ ಊರಿನ ದೊಡ್ಡವರು, ಅಯ್ಯ, ನೀವು ನೋಡೋದಿಕ್ಕೆ ಮಹಾಶಕ್ತಿ ಸಂಪನ್ನ ರೀತಿ ಇದ್ದೀರಾ, ನಮ್ಮ ಊರಿಗೆ ಒಂದು ಸಮಸ್ಯೆ ಇದೆ, ದಯವಿಟ್ಟು ನೀವೇ ನಮ್ಮೂರವರನ್ನ ಕಾಪಾಡಬೇಕು ಅಂತ ಅವ್ರ ಊರಿನ ಬಗ್ಗೆ ಎಲ್ಲವನ್ನು ವಿವರವಾಗಿ ಹೇಳ್ತಾನೆ. ಹಾ, ಆ ಪಿಸಾಚಿಯನ್ನ ನಿನ್ನೆ ರಾತ್ರಿ ನೋಡಿದೆ, ಅವ್ರದ್ರಿಂದ ನಿಮ್ಮನ್ನ ಕಾಪಾಡೋ ತನಕ ಈ ಊರ್ ಬಿಟ್ಟು ಹೋಗಲ್ಲ. ಅಪ್ಪ, ತುಂಬಾ ಒಳ್ಳೇದಾಯ್ತು, ನನಗೆ ಕುಡದಷ್ಟು ಧೈರ್ಯ ಬಂತೀಗ. ಬನ್ನಿ ಸ್ವಾಮಿ, ಬಂದು ನಮ್ಮ ಮನೆಯಲ್ಲಿರಿ. ಬೇಡ, ನಾನು ಲೋಬಿ ಮನೆಯಲ್ಲೇ ಇರ್ತೀನಿ. ಅಯ್ಯೋ ಬೇಡ ಸ್ವಾಮಿ, ಬೇಡ, ಅವ್ರ ಮನೆ ಸುತ್ತ ಕಾವಲ್ಗರ ಹಾಗೆ ದೆವ್ವ ಸುತ್ತಾ ಇದೆ, ಅವ್ರ ಮನೆಯಲ್ಲಿದ್ರೆ ಅಪಾಯ, ಅದರಲ್ಲೂ ಅವನು ತುಂಬಾ ಜುಗ್ಗ, ಬೆಕ್ಕಿ ಕೂಡ ಊಟ ಹಾಕಲ್ಲ. ಆದ್ರೆ ಖಂಡಿತವಾಗಿ ಅವ್ರ ಮನೇಲಿದ್ರೆ ಮಾತ್ರ ಆ ಪಿಸಾಚಿಯನ್ನ ಓಡ್ಸಕ್ಕಾಗುತ್ತೆ, ನಿಮ್ಮ ಊರನ್ನ ಕಾಪಾಡಕ್ಕಾಗುತ್ತೆ ಅಂತ ಗ್ರಾಮದ ದೊಡ್ಡವರು ಬೇಡ ಅಂತ ಎಷ್ಟು ಹೇಳಿದ್ರು ಲೋಬಿಯವರ ಮನೆಗೆ ಹೋದ. ವಸಂತರಾವ್ ಮನೆಯಲ್ಲಿಲ್ಲ. ಹೆಂಡತಿ ರೋಜಾ ಸಾಧುನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಊಟ ಕೊಟ್ಟು ಮರ್ಯಾದೆ ಮಾಡಿದ್ಲು. ಇಷ್ಟರಲ್ಲಿ ವಸಂತರಾವ್ ಬಂದು, ಯಾರಿವನು? ನೀನೇನಕ್ಕೆ ಇವನಿಗೆ ಊಟ ಎಲ್ಲ ಹಾಕಿ ನಾನು ದುಡ್ಡು ಹಾಳು ಮಾಡ್ತಾ ಇದೀಯಾ? ತಾತ, ನೀ ತಿದ್ದಿದ್ದಕ್ಕೆ ದುಡ್ಡು ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬಿಡು. ನನ್ನ ಹತ್ರ ಇಲ್ಲಪ್ಪ ದುಡ್ಡಿದೆ, ನಾನು ಸನ್ಯಾಸಿ ಕಣಪ್ಪ. ಸನ್ಯಾಸಿ ಅಂತ ಹೇಳಿ ಪುಕ್ಷಟ ನಮ್ಮ ಮನೇಲಿ ತಿನ್ನೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಪುಕ್ಷಟ ಬೇಡ ಅಪ್ಪ, ನನ್ನ ಹತ್ರ ಇರೋ ಪುಣ್ಯವನ್ನು ಸ್ವಲ್ಪ ಕೊಡ್ತೀನಿ. ನಿನ್ನ ಪುಣ್ಯ ಪಕೋಡಲ್ಲ ನಂಗೆ ಬೇಡ, ಮೊದಲು ತಿಂದಿದ್ದಕ್ಕೆ ದುಡ್ಡು ಕೊಟ್ಟೋಗು. ಸ್ವಾಮಿ, ಅವ್ರು ಹಾಗೆ ಹೇಳ್ತಾರೆ, ಆ ಪುಣ್ಯ ಏನೋ ನಮ್ಮ ಮಗ ಅಪ್ಪುಗೆ ಪ್ರಸಾದಿಸಿ ಸ್ವಾಮಿ. ಹಾಗಂದ ತಕ್ಷಣ ಸಾಧು ಅವನ ಕಮಂಡಲದಿಂದ ಮಂತ್ರಜಲವನ್ನ ತೆಗೆದು ಮಂಚದ ಮೇಲೆ ಕೂತಿರೋ ಅಪ್ಪು ಮೇಲೆ ಚೆಲ್ಲಿದ ಮೇಲೆ ಅಪ್ಪು ಎದ್ದು ನಿಂತ್ಕೊಳ್ತಾನೆ. ಮಾತುಗಳು ಸಹ ಬರ್ತಾ ಇದೆ. ಅಮ್ಮ, ಅಪ್ಪ, ಅದೆಲ್ಲ ನೋಡಿದ ವಸಂತರಾವ್ಗೆ ಮತಿ ಹೋಯಿತು. ಸ್ವಾಮಿ, ಆ ಸ್ವಲ್ಪ ನೀರಲ್ಲಿ ಅಷ್ಟು ಶಕ್ತಿ ಇದೆಯಾ? ಲಕ್ಷಗಟ್ಲೆ ಖರ್ಚು ಮಾಡಾಯ್ತು, ಅಲ್ಲಾಡ್ಲೇ ಇಲ್ಲ ನಮ್ಮಗ. ಸ್ವಲ್ಪ ನೀರಿಗೆ ಎದ್ಬಿಟ್ಟ. ಶಕ್ತಿ ನೀರಲ್ಲಲ್ಲಪ್ಪ, ಪುಣ್ಯದಲ್ಲಿದೆ. ಇಷ್ಟರಲ್ಲಿ ಕತ್ಲಾಗುತ್ತೆ. ಲೈಟ್ ಆಫ್ ಮಾಡಿಬಿಟ್ಟು ಗಡಿಬಿಡಿ ಅಂತ ಹೊರಗಡೆ ಇರೋ ದನದ ಕೊಟ್ಟಿಗೆಗೆ ಬಾಗಿಲು ಹಾಕಬೇಕು ಅನ್ಕೊಳ್ತಿದ್ದಾಗ, ಏನಕ್ಕೆ ಈ ರೀತಿ ಹೆದ್ರಿ ಬಾಗಿಲನ್ನ ಮುಚ್ತಾ ಇದ್ದೀರಾ? ರಾತ್ರಿ ಆದ್ರೆ ಅಪಾಯ ಸ್ವಾಮಿ ಅಂತ ಆ ಊರಿನವ್ರ ಬಗ್ಗೆ ಮನೆ ಬಗ್ಗೆ ಎಲ್ಲ ಹೇಳ್ದ. ನನ್ಗೆಲ್ಲ ಗೊತ್ತಪ್ಪ, ನೀನು ತಪ್ಸ್ಕೊಂಡ್ರೂ ಕೂಡ ನಿಮ್ಮ ಮುಂದಿನ ಪರಿವಾರ, ನಿಮ್ಮ ಊರಿನ ಸಂಗತಿ, ನೀ ಮಾಡೋ ತಪ್ಪಿಗೆ ನಿಮ್ಮ ಊರ್ ಜನರಿಗೆ ಏನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ? ಆ ಪಾಪದಿಂದ ನಿಂಗೆ ಅಂಗವೈಕಲ್ಯದಿಂದ ಮಗು ಹುಡ್ತು. ಇವನು ಹುಟ್ಟಬೇಕಾದ್ರೆ ನಿನ್ನ ಹೆಂಡತಿ ಸತ್ತೋದ್ಲು. ಇನ್ನೊಂದು ಮದುವೆ ಮಾಡಿಕೊಂಡು 8 ವರ್ಷ ಆದ್ರೂ ಕೂಡ ನಿಂಗೆ ಮಗುನೇ ಇಲ್ಲ, ಇನ್ಮುಂದೆ ಹುಟ್ಟೋದು ಇಲ್ಲ. ನಾವು ಮಾಡೋ ತಪ್ಪಿಗೆ ಊರ್ ಜನ ಎಲ್ಲ ಕಷ್ಟಪಡ್ತಾ ಇದ್ದಾರಾ? ಅಯ್ಯೋ, ಇಷ್ಟು ದಿನ ನಂಗೆ ಈ ವಿಷಯ ಗೊತ್ತೇ ಆಗಿಲ್ಲ. ಹೌದು, ನಾವು ಏನು ತಪ್ಪು ಮಾಡಿದ್ವಿ? ಹಾಗೆ ನಾನು ಏನು ಮಾಡಿದ್ರೆ ಈ ಪಿಸಾಚಿ ತೊಂದರೆ ಹೋಗುತ್ತೆ? ನಾನು ಹೇಳ್ದ ಹಾಗೆ ಮಾಡು. ಆ ಒಂಟಿ ಮುಂಡ ಪಲ್ಲಕ್ಕಿಗೆ ರಕ್ತದ ಕುದುರೆ ಬರೋಕ್ಕಿಂತ ಮುಂಚೆ ನೀನು ಒಬ್ಬನೇ ಆ ದೆವ್ವದ ಮಾರ್ಗದಲ್ಲಿ ಹೋಗು. ಅಯ್ಯೋ, ಊರ್ ಗಡಿಯನ್ನು ದಾಟಿ ಯಾವಾಗಲೂ ಎಲ್ಲೂ ಹೋಗಿದ್ದೇ ಇಲ್ಲ ನಾನು. ಹೋಗ್ಬಾರ್ದಂತ ನಮ್ಮಪ್ಪ ಆಣೆ ಮಾಡಿಸ್ಕೊಂಡ್ಯಾರೆ. ಆ ದೆವ್ವದ ಮಾರ್ಗದಲ್ಲಿ ಕಾಲಿಟ್ಟು ಕೂಡಲೇ ನಾ ದೆವ್ವದ ಕೈಯಾರೆ ಸತ್ತೋಗ್ತೀನಿ ಅಂತೆ. ನಾನು ಹೋಗಲ್ಲಪ್ಪ. ಹೋಗ್ಬೇಕಪ್ಪ, ಹೋಗ್ಲೇಬೇಕು, ನನ್ನ ನಂಬು. ನಾನು ಹೇಳ್ಕೊಡೋದನ್ನ ಹೇಳ್ತಾ ಹೋಗು, ನಿಂಗೆ ಏನೂ ಆಗಲ್ಲ. ದಾರಿಯಲ್ಲಿ ಯಾರೇ ಕಂಡ್ರು ಹೆದರ್ಬೇಡ, ಅವ್ರು ಏನೇ ಕೇಳಿದ್ರು ಕೊಟ್ಬಿಡು, ಇಲ್ಲ ಅಂತ ಹೇಳ್ಬೇಡ. ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ ಅಂತ ಅನ್ಕೊಂಡು ಹೊರಡ್ತಿದ್ದ. ಹೊಸಳು ದಾಟಿದ ತಕ್ಷಣ ಹೊರಗಡೆ ಕುದುರೆ ವಸಂತರಾವ್ ಕಡೆ ಓಡ್ಕೊಂಡು ಬರುತ್ತೆ. ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ಹಾಗೆ ನಡ್ಕೊಂಡು ಹೋಗ್ತಿದ್ದ ಆತನಿಗೆ ಎದುರಿಗೆ 2 ಅಸ್ಥಿಪಂಜರಗಳು ಪಲ್ಲಕ್ಕಿನ ಹೊತ್ಕೊಂಡು ಬರೋದೇ ಕಾಣಿಸುತ್ತೆ. ಅದರಲ್ಲಿ ತಲೆ ಇಲ್ದಿರೋ ಮದುವೆ ಹುಡುಗಿ ಕೂತಿರತ್ತೆ. ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಅದನ್ನ ನೋಡಿ ಭಯದಿಂದ ಇನ್ನೂ ಗಟ್ಟಿಯಾಗಿ ಹೇಳ್ತಿರ್ತಾನೆ, ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ನಾನು ಮಲ್ಲಿಕನ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ನಾನು ಮಲ್ಲಿಕನ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ಆತನ ಕಡೆನೇ ಬರ್ತಾ ಇದ್ದ ಪಲ್ಲಕ್ಕಿ ಮಾಯ ಆಗೋಗುತ್ತೆ. ಒಬ್ಬನೇ ದೆವ್ವಗಳ ದಾರಿಯಲ್ಲಿ ಹೆಜ್ಜೆ ಇಡ್ತಾನೆ. ವಿಚಿತ್ರವಾದ ಶಬ್ದಗಳಿಂದ ತುಂಬ ವಿಚಿತ್ರವಾಗಿದೆ ಆ ದಾರಿಯೆಲ್ಲ. ಹಗಲು ಹೊತ್ತು ಸಹ ಆ ದಾರಿಯಲ್ಲಿ ಯಾವತ್ತೂ ಬರಲಿಲ್ಲ ವಸಂತರಾವ್. ಅದಕ್ಕೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲದೆ ನಿಧಾನವಾಗಿ ಹೋಗ್ತಿದ್ದಾನೆ. ನಾನು ಮಲ್ಲಿಕನ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ನಾನು ಮಲ್ಲಿಕನ ಮದುವೆಗೆ ಹೋಗ್ತಾ ಇದ್ದೀನಿ, ನೀವು ಅಡ್ಡ ಬರಬೇಡಿ. ಮಲ್ಲಿಕಾಳ ಮದುವೆ ಮಂಟಪ ಇಲ್ಲೇ ಅಂತ ಕೂಡ ನೀನೇ ತಿಳ್ಕೊ. ಮರದ ಮೇಲಿಂದ ತಲೆ ಪ್ರತ್ಯಕ್ಷವಾಯಿತು. ಓ, ಮಲ್ಲಿಕಾ ಮದ್ವೆಗೆ ಹೋಗ್ತಿದ್ಯಾ ಅಂದ್ರೆ ನನ್ ಮದ್ವೆಗೆ ಬರ್ತಾ ಇದೀಯಾ? ದೆವ್ವನ ನೋಡಿ ನಡಕ್ ಬಿಡ್ತಾ ಇದ್ದಾನೆ ವಸಂತರಾವ್. ಆದ್ರೆ ಗುರುಗಳು ಕೊಟ್ಟಿದ್ದ ಧೈರ್ಯದಿಂದ, ಹೌದು, ಮಲ್ಲಿಕನ ಮದುವೆ ಹೋಗ್ತಾ ಇದೀನಿ. ಮತ್ತೆ ಮದುವೆಗೆ ಏನ್ ಬಹುಮಾನ ತರ್ತಿದ್ಯಾ? ಏನ್ ಬೇಕೋ ನೀನ್ ಕೇಳು. ನಿನ್ ಮೈ ಮೇಲಿರೋ ಚಿನ್ನ ಎಲ್ಲ ಕೊಟ್ಬಿಡು, ಇಲ್ಲ ಅಂದ್ರೆ ಮದ್ವೆಗಲ್ಲ ಸ್ಮಶಾನಕ್ಕೆ ಹೋಗ್ತೀಯಾ. ಇಷ್ಟ ಇಲ್ದಿದ್ರು ಮೈ ಮೇಲಿರೋ ಚಿನ್ನ ಎಲ್ಲ ಸುಲಿದು ಅವಳು ಕೊಟ್ಬಿಡ್ತಾನೆ. ಹೊರಡು ಹೊರಡು ಮಲ್ಲಿಕಾ, ಮದ್ವೆಗೆ ಹೊರಡು. ಮದುವೆ ಮಂಟಪಕ್ಕೆ ಹೆಂಗ್ ಹೋಗ್ಬೇಕು? ನೇರಾಗಿ ಹೋಗು ಹೋಗು ಅಂತ ಹೇಳಿ ಮಾಯ ಆಗೋದ್ಲು. ಹಾಗೆ ಅದೇ ದಾರಿಯಲ್ಲಿ ಹೋಗ್ತಿರೋ ವಸಂತರಾವ್ ಹಿಂದೆ ಒಂದು ಕೈ ಬಂದು ಬೆನ್ ಮೇಲೆ ಹೊಡೆದ್ ಬಿಡತ್ತೆ. ತಕ್ಷಣ ಸಾಧು ಹೇಳ್ಕೊಟ್ಟಂಗೆ ಹೇಳ್ತಾ ಹೋಗ್ತಿದ್ದಾನೆ, ನಾನು ಮಲ್ಲಿಕನ ಮದುವೆಗೆ ಹೋಗ್ತಾ ಇದ್ದೀನಿ, ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ. ಓ, ನನ್ನ ಮಗಳ ಮದುವೆಗೆ ಹೋಗ್ತಾ ಇದೀಯಾ? ಹಾಗಾದ್ರೆ ಬಹುಮಾನ ಏನ್ ಕೊಡ್ತೀಯಾ? ನಿಮ್ಗೇನ್ ಬೇಕೋ ಕೇಳಿ. ನಿನ್ ಮೈ ಮೇಲಿರೋ ಬಟ್ಟೆ ಬೇಕು. ಕೈ ಕೇಳಿದ ತರಾನೇ ಮೈ ಮೇಲಿರೋ ಬಟ್ಟೆ ತೆಗೆದು ಕೊಟ್ಬಿಟ್ಟ. ಮದುವೆ ಮಂಟಪಕ್ಕೆ ಹೆಂಗ ಹೋಗ್ಬೇಕು? ನೇರಾಗೆ ಹೋಗು ಹೋಗು ಅಂತ ಹೇಳಿ ಕೈ ಮಾಯ ಆಗೋಗುತ್ತೆ. ಹಾಗೆ ದೆವ್ವಗಳ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರೋ ಅವನ ಹಿಂದೆ ಕಾಲು ನಡ್ಕೊಂಡು ಬರ್ತಿದೆ. ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ, ನಾನು ಮಲ್ಲಿಕಾ ಮದುವೆಗೆ ಹೋಗ್ತಾ ಇದ್ದೀನಿ. ಓಹೋ, ಮಗಳು ಮದುವೆಗೆ ಹೋಗ್ತಾ ಇದೀಯಾ? ಮದುವೆಗೆ ಏನು ಉಡುಗೊರೆ ಕೊಡ್ತೀಯಾ? ಏನ್ ಬೇಕೋ ನೀವು ಕೇಳಿ. ನಿನ್ನ ಹತ್ರ ಏನಿದೆ? ಕಚ್ಚೆ ಪಂಚೆ, ಮಂಡೆ ಮೇಲೆ ಕೂದಲು ಬಿಟ್ರೆ ಸರಿ, ಕೂದಲು ಕೊಟ್ಟೋಗು. ಇನ್ನ ಏನೂ ಮಾಡಕ್ಕಾಗದೆ ದೆವ್ವ ಕೊಟ್ಟಿರೋ ಕತ್ತಿಯಿಂದ ಗುಂಡ್ ಹೊಡ್ಕೊಂಡು ಕೂದಲನ್ನ ಕೊಟ್ಬಿಟ್ಟು. ಸರಿ, ಮದುವೆ ಮಂಟಪ ಎಲ್ಲಿದೆ? ಬಲಗಡೆ ಹೋಗು, ಬಲಗಡೆಗೆ ಹೋಗು ಅಂತ ಹೇಳಿ ಮಾಯ ಆಗೋಯ್ತು. ಬಲಗಡೆ ತುಂಬಾ ಕತ್ಲು, ದಟ್ಟವಾದ ಮರಗಳು. ನಡೀತಾ ನಡೀತಾ ಹೋಗಿ ಕತ್ಲಲ್ಲಿ ಕಾಣಿಸ್ದೆ ಒಂದು ಚಿಕ್ಕ ಕೊಚ್ಚೆ ನೀರೊಳಗಡೆ ಬಿದ್ದೋಗ್ತಾನೆ. ಎಷ್ಟು ಪ್ರಯತ್ನಿಸಿದ್ರೂ ಹೊರಗಡೆ ಬರೋಕ್ಕಾಗಲ್ಲ. ಅದು ಕೊಚ್ಚೆ ನೀರಲ್ಲ, ಊಬಿ. ಅಡಿಗೆ ಮುಳುಗೋದ. ಪ್ರಾಣ ಹೋಗ್ತಿದೆ ಅನ್ಕೊಳ್ಳೋಷ್ಟರಲ್ಲಿ ಊಬಿ ಅಡಿಯಿಂದ ಅಸ್ಥಿ ಪಂಜರಗಳು ಒಂದೊಂದಾಗಿ ಏಳ್ತಾ ಪಕ್ಕದಲ್ಲಿರೋ ಮರಕ್ಕೆ ಏಣಿ ಥರ ಬದಲಾಗಿ ವಸಂತರಾವ್ನ ಹೊರಗಡೆಗೆ ಎಳೆದು ಪಕ್ಕಕ್ಕೆ ಬೀಸ್ಬಿಡುತ್ತೆ. ಮರುದಿನ ಸೂರ್ಯನ ಬೆಳಕಿಗೆ ಎಚ್ಚರ ಆಗಿದ ವಸಂತರಾವ್ ಓಡೋಡ್ಕೊಂಡು ಹೋಗಿ ನಡೆದಿದ್ದೆಲ್ಲ ಸಾಧುಗೆ ಹೇಳ್ತಾನೆ. ತಕ್ಷಣ ಊರಿನಲ್ಲಿರೋರ ಸಹಾಯದಿಂದ ಆ ಊಬಿಯಲ್ಲಿರೋ ಅಸ್ಥಿ ಪಂಜರಗಳನ್ನು ಹೊರಗಡೆ ತೆಗೆದು ಅದನ್ನು ವಸಂತರಾವ್ ಮನೆ ಇತ್ತಲಲ್ಲಿ ಲೈನಾಗಿ ಇಡಿಸಿ, ಎಲ್ಲರೂ ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಕಾಲಿಗೆ ಚಪ್ಪಲಿ ಹಾಕೊಂಡು ಮಲ್ಕೊಳ್ಳಿ, ಏನೇ ಆದರೂ ಸೂರ್ಯೋದಯವರೆಗೂ ಹೊರಗಡೆ ಬರಬೇಡಿ. ಕತ್ಲಾದ್ಮೇಲೆ ಎಲ್ಲರೂ ಸಾಧು ಹೇಳ್ದ ಹಾಗೆ ಮಾಡಿದ್ರು. ಲೋಬಿ ಮನೆ ಹಿತ್ತಲಲ್ಲಿ ಆ ಅಸ್ಥಿ ಪಂಜರಗಳನ್ನು ಎಲ್ಲದನ್ನು ಮುಂದೆ ಇಟ್ಟು ತಾಂತ್ರಿಕ ಪೂಜೆ ಮಾಡ್ತಿದ್ದಾನೆ ಸಾಧು. ಸ್ಕಲಿತಂ ವಿಕೃತಂ ಆತ್ಮಬಂಧನಂ ದಿಗ್ಬಂಧನಂ ಪ್ರೀಂ ಕ್ರೀಂ ಹಾಂ ಫಟ್. ಅದರಲ್ಲಿ ಒಂದು ಅಸ್ಥಿ ಪಂಜರ ಎದ್ದು ಕೂತ್ಕೊಂಡು ಮಾತಾಡುತ್ತೆ. ನನ್ನ ಮಗಳು ಮದುವೆಗೆ ಸಮಯ ಕಮ್ಮಿ ಇದೆ, ನಮ್ಮನ್ನ ಹೋಗಕ್ ಬಿಡಿ. ಮಗಳು ಮದುವೆನಾ? ಹೌದು, ನೀವ್ಯಾರು? ಆ ಹೂಳಿನದಲ್ಲಿ ಏನಕ್ಕೆ ಸತ್ರಿ? ನಾವು ಹೂಳು ನೆಲದಲ್ಲಿ ಬಿದ್ದು ಸತ್ತಿಲ್ಲ, ನಮ್ಮನ್ನು ಕೊಂದು ಅಲ್ಲಿ ಹಾಕ್ಬಿಟ್ರು. ಸುಮಾರು 37 ವರ್ಷದ ಮುಂಚೆ ನನ್ನ ಮಗಳನ್ನು ಮಲ್ಲಿಯಪ್ಪ ಹಳ್ಳಿಯಲ್ಲಿ ಅವ್ರ ಮಾವನ ಕೊಟ್ಟು ಮದುವೆ ಮಾಡಿಸೋಣ ಅಂತ 13 ಜನ ಹೊರಟ್ವಿ. ಹತ್ರ ದಾರಿ ಅಂತ ಹೇಳಿ ಅನಂತಗಿರಿ ಗುಡ್ಡದ ಮೇಲೆ ನಾವು ಹೋದ್ವಿ. ದಾರಿ ತಪ್ಪಿ ಈ ಕನಿಗಿರಿಗೆ ಬಂದ್ವಿ. ಸುಮಾರು ದೂರ ಪ್ರಯಾಣ ಮಾಡಿದ್ರಿಂದ ಎಲ್ಲರಿಗೂ ಸುಸ್ತಾಯಿತು. ಹಶುವಲ್ಲಿ ಇದ್ದ ನಮಗೆ ಈ ಲೋಬಿ ಮನೆ ಕಾಣಿಸ್ತು. ಅಯ್ಯ, ನಾಳೆ ರಾತ್ರಿ ಮಲ್ಯಪ್ಪ ಹಳ್ಳಿಯಲ್ಲಿ ಮದುವೆ, ಇನ್ನೂ ಸುಮಾರು ದೂರ ಪ್ರಯಾಣ ಮಾಡಬೇಕು, ಎಲ್ರಿಗೂ ಸುಸ್ತಾಗ್ಬಿಟ್ಟಿದೆ. ಈ ರಾತ್ರಿ ನಮಗೆ ಊಟ ಹಾಕಿದ್ರೆ ಇಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆ ನಾವು ಹೋಗ್ಬಿಡ್ತೀವಿ. ಫ್ರೀಯಾಗಿ ಏನು ಬೇಡ, ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀವಿ. ಮದುವೆಗೆ ಹೋಗ್ತಾ ಇದ್ರೆ ನಮ್ಮ ಹತ್ರ दुड्डु मदुमगळु हाकिद्द ಒಡವೆಯನ್ನ ನೋಡಿ ದುರ್ಬುದ್ಧಿಯಿಂದ ಊಟದಲ್ಲಿ ಮತ್ಪರ್ಸ ಮದ್ದನ್ನ ಹಾಕಿದ್ರು. ಗಾಢ ನಿದ್ರೆಯಲ್ಲಿದ್ದ ನಮ್ಮನ್ನ ಒಬ್ಬೊಬ್ಬರಾಗಿಯೇ ಎಳ್ಕೊಂಡು ಹೋಗಿ ಕನಕರಾವ್, ನರಸಿಂಗರಾವ್, ಅವನ ಹೆಂಡತಿ ವನಜಾಕ್ಷಿ ಊರಿನ ಗಡಿಯಲ್ಲಿರೋ ಹೂಳು ನೆಲದಲ್ಲಿ ಹಾಕಿಬಿಟ್ರು. ಮದ್ವೆ ಹುಡುಗಿ ಮತ್ತೆ ಪಲ್ಲಕ್ಕಿನ ಹೊರ ಇಬ್ರು ಮಿಕ್ಕೋದ್ರು. ಮಾವಯ್ಯ, ಬೆಳಿಗ್ಗೆ ಆಗ್ತಿದೆ, ಈಗ ನಾವ್ ಇವ್ರನ್ನ ಆ ಓಬಿ ತನಕ ಎಳ್ಕೊಂಡೋದ್ರೆ ಊರಿನ ಜನಾಗ ಅನುಮಾನ ಬರುತ್ತೆ. ಹೌದಪ್ಪ, ಪಲ್ಲಕ್ಕಿಯನ್ನ ಆ ಕುದುರೆಯನ್ನ ಏನಾದ್ರೂ ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ಇದನ್ನ ನೋಡೋರಿಗೆ ಅನುಮಾನ ಬರುತ್ತೆ. ಹಾಗೆ ಬೆಳಿಗ್ಗೆ ಆಗೋಷ್ಟ್ರಲ್ಲೇ ಅವ್ರ ಮನೆ ಹಿತ್ತಲಲ್ಲಿ ಅಗದು ಬದುಕಿದ್ದಾಗ್ಲೇ ಕುದುರೆನ, ಪಲ್ಲಕ್ಕಿನ ಹೊರೋರ್ನ, ಮದ್ವೆ ಹುಡುಗಿನ ಹೂತಾಕ್ತಿದ್ದಾರೆ. ನಮ್ಮ ಮಾವನ ಜೊತೆ ನನ್ನ ಮದ್ವೆ, ನನ್ನ ಮಾವನ ಜೊತೆ ನನ್ನ ಮದ್ವೆ. ಸ್ವಲ್ಪ ದಿನ ಆದ್ಮೇಲೆ ಹೂಳಿಂದ ಹೊರಬಂದ ನನ್ನ ಕೈ, ನಮ್ಮ ಅಪ್ಪನ ಕಾಲು, ಮನೆ ಹಿಂದ್ಗಡೆ ಬಿಸಾಡಿದ್ದ ನನ್ನ ಮಗಳ ತಲೆಯನ್ನ ಬೀದಿ ನಾಯಿಗಳು ಎತ್ಕೊಂಡು ಬಂದು ಆ ಕನಗಿರಿ ದಾರಿಯಲ್ಲಿ ಬಿಸಾಕ್ಬಿಡ್ತು. ಅವತ್ತಿಂದ ನಮ್ಮ ಗೋಳನ್ನ ಯಾರೂ ಕೇಳ್ದೆ ಸೇಡಿಂದ ತಿರುಗಾಡೋ ಪ್ರೇತಾತ್ಮ ಆದ್ವಿ. ಇವತ್ತು ನಿಮ್ಮಿಂದ ನಾವು ಹೊರಬರೋದಕ್ಕೆ ದಾರಿ ಸಿಕ್ತು. ನಮ್ಗೆ ಅಂತಿಮ ಸಂಸ್ಕಾರವನ್ನ ಮಾಡಿಸಿ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ರೀತಿ ಮಾಡಿ. ಇದೆಲ್ಲ ಕೇಳಿ ಬೇಜಾರಾದ ವಸಂತರಾವ್ಗೆ ಅವರ ಅಪ್ಪ ಅಮ್ಮ ತಾತ ಮೇಲೆ ಅಸಹ್ಯ ಆಗುತ್ತೆ. ಮೊತ್ತವಾಗಿ 13 ಅಸ್ಥಿಪಂಜರವನ್ನ ಹೊರಗಡೆ ತೆಗೆದು ದಹನ ಸಂಸ್ಕಾರ ಮಾಡಿ ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಯೆಲ್ಲ ಬಡವರಿಗೆ ಹಂಚಿಬಿಡ್ತಾನೆ. ಈಗ ಲೋಭಿ ಅವರ ಮನೆ ಆ ಕಡೆ ಹೋಗೋ ದಾರಿ ಹೋಕರಿಗೆ ಉಚಿತವಾಗಿ ಊಟ ಕೊಟ್ಟು ಹೊಟ್ಟೆ ತುಂಬಿಸೋ ಛತ್ರವಾಗಿ ಬದಲಾಗ್ಬಿಡುತ್ತೆ. ಪೂರ್ತಿ ಆರೋಗ್ಯವಂತನಾದ ಮಗನೊಂದಿಗೆ, ಹೆಂಡತಿಯೊಂದಿಗೆ ವಸಂತರಾವ್ ಕಷ್ಟಪಟ್ಟು ಕೆಲಸ ಮಾಡ್ತಾ ನ್ಯಾಯವಾಗಿ ಸಂಪಾದಿಸಿದ ಹಣದೊಂದಿಗೆ ಸುಖವಾಗಿ ಜೀವಿಸ್ತಿದ್ದಾನೆ.